ರೆಡ್ ಕಲರ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಆನಂತರ ಪಕ್ಕದಲ್ಲೇ ಬರೋ ಬೆಲ್ ಬಟನ್ನಲ್ಲಿ ಆಲ್ ಅನ್ನೋ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿದ್ರೆ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ, ಇವತ್ತಿನ ದಿನ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿಯನ್ನು ಹೇಳ್ಕೊಡೋಣ ಅಂತ. ಏನಪ್ಪ ಅಂತ ಅಂದರೆ ಇದು ಚೀಸ್ ಚಿಲ್ಲಿ ಪಿಜ್ಜಾ ಪಾಕೆಟ್ಸ್. ಸೂಪರಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಈವನ್ ಇದನ್ನು ಚೀಸ್ ಪಾಕೆಟ್ಸ್ ಅಂತ ಕೂಡ ಕರಿಬೋದು. ಸಖತ್ ಅಂದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಮಾಡಿಕೊಟ್ರೆ ಮಕ್ಕಳು ಪದೇ ಪದೇ ಕೇಳ್ಕೊಂಡು ಮಾಡಿಸ್ಕೋತಾರೆ. ಬನ್ನಿ ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ. ಒಳ್ಳೆಯದಾಗಿ ಇಲ್ಲಿ ನಾನು ಕ್ಯಾರೆಟನ್ನು ತೆಗೆದುಕೊಂಡಿದ್ದೀನಿ. ಸುಮಾರು 3 ಟೇಬಲ್ಸ್ಪೂನ್ನಷ್ಟು ಚೀಸ್, ಸುಮಾರು 1 3 ಟೇಬಲ್ಸ್ಪೂನ್ನಷ್ಟು ತೆಗೆದುಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಸುಮಾರು 2 ಟೇಬಲ್ಸ್ಪೂನಷ್ಟು ತೆಗೆದುಕೊಂಡ್ರೆ ಸಾಕಾಗತ್ತೆ. ಆನಂತರ ಆರಿಗಾನೋ ಅಂತ ಸಿಗುತ್ತೆ, ಇದು 1 ಟೀಸ್ಪೂನ್ನಷ್ಟು ತೆಗೆದುಕೊಳ್ಳಿ. ಇದನ್ನು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಇರುತ್ತೆ. ನಂತರ ಚಿಲ್ಲಿ ಫ್ಲೇಕ್ಸ್, ಇದು ಕೂಡ ಸುಮಾರು 1/2 ದಿಂದ 1 ಟೀಸ್ಪೂನ್ನಷ್ಟು ತೆಗೆದುಕೊಳ್ಳಿ. ಚಾಟ್ ಮಸಾಲ ಸುಮಾರು 1 ಟೀಸ್ಪೂನ್ನಷ್ಟು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಆನಂತರ ಬೇಯಿಸಿರುವಂಥ ಆಲೂಗೆಡ್ಡೆ ಸಣ್ಣದಾದರೆ 1-3 ತೆಗೆದುಕೊಳ್ಳಿ, ದಪ್ಪದಾದರೆ 1-2 ಆಲೂಗೆಡ್ಡೆ ಆದರೆ ಸಾಕಾಗತ್ತೆ. ಆನಂತರ 1/4 ಕಪ್ನಷ್ಟು ಸಣ್ಣ ರವೆ ಅಂದರೆ ಚಿರೋಟಿ ರವೆ, ಆನಂತರ 1.5 ಕಪ್ನಷ್ಟು ಮೈದಾ ಅಥವಾ ಗೋಧಿ, ಎರಡನ್ನು ಮಿಕ್ಸ್ ಮಾಡಾದರೂ ತೆಗೆದುಕೊಬೋದು. ಆನಂತರ 3 ಟೇಬಲ್ಸ್ಪೂನ್ನಷ್ಟು ಎಣ್ಣೆ. ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ. ಬನ್ನಿ, ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲನ್ನು ತೆಗೆದುಕೊಂಡು ಮೈದಾ ಅಥವಾ ಗೋಧಿ ಹಿಟ್ಟು ಯಾವುದಾದ್ರೂ ತೆಗೆದುಕೊಳ್ಳಿ, ಅದರಲ್ಲೂ 1/2 ತೆಗೆದುಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ರೆಸಿಪಿ. ಆನಂತರ ಈಗಿದಕ್ಕೆ ಚಿರೋಟಿ ರವೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾರ್ಮಲ್ ರವೆ ಇತ್ತು ಅಂದರೆ ಅದನ್ನು ಪೌಡ್ರ್ ಮಾಡಿ ಕೂಡ ಹಾಕ್ಕೋಬೋದು. ಈಗಿದಕ್ಕೆ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಂಡು ಆನಂತರ ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಈಗ ಇದನ್ನೆಲ್ಲ ಒಂದೊಳ್ಳೆ ಮಿಕ್ಸನ್ನು ಕೊಡ್ತಾ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಎಣ್ಣೆ ಎಲ್ಲದಕ್ಕೂ ಕೂಡ ಸಮವಾಗಿ ಕ್ರಮಬದ್ಧವಾಗಿ ಎಲ್ಲದಕ್ಕೂ ಬೆರೆತೋಗಬೇಕು. ಆ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಮುಷ್ಟಿ ಹಿಡಿದು ಈ ರೀತಿ ಹಿಡಿದ್ರೆ ಈ ರೀತಿ ಉಂಡೆ ಬರಬೇಕು, ಆವಾಗ ನಾವು ಹಾಕಿರುವಂಥ ಎಣ್ಣೆ ಪ್ರಮಾಣ ಕರೆಕ್ಟ್ ಇದೆ ಅಂತ. ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದನ್ನು ಗಟ್ಟಿಗೆ ಚಪಾತಿ ಹಿಟ್ಟಿನ ಥರ ಗಟ್ಟಿಗೆ ಕಲಸ್ಕೊಳ್ಳಿ. ನೋಡಿ, ಚೆನ್ನಾಗಿ ನಾದ್ಕೋಬೇಕು ಸ್ನೇಹಿತರೆ. ಎಷ್ಟು ಚೆನ್ನಾಗಿ ನಾದ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಸುಮಾರು 1-10 ನಿಮಿಷಗಳ ಕಾಲ ರೆಸ್ಟ್ ಮಾಡಲಿಕ್ಕೆ ಬಿಟ್ಬಿಡೋಣ. ಆಯಿತಾ, ಅಷ್ಟರಲ್ಲಿ ಬನ್ನಿ, ನೆಕ್ಸ್ಟು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಸಣ್ಣ ಗಾತ್ರದ 3 ಆಲೂಗೆಡ್ಡೆಯನ್ನು ಚೆನ್ನಾಗಿ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳೋಣ. ಇದನ್ನು ಬೇಯಿಸಿರುವಂಥ ಆಲೂಗೆಡ್ಡೆ ಇದನ್ನು ನೀವು ಗಮನದಲ್ಲಿಟ್ಕೋಬೇಕು. ಈ ರೀತಿ ಮ್ಯಾಶ್ ಆದ ನಂತರ ನಾನೇನು ಮಾಡ್ತೀನಿ, ಇದಕ್ಕೆ ತರಕಾರಿಗಳನ್ನು ಹಾಕ್ಕೊಳ್ತಾ ಹೋಗ್ತೀನಿ. ನಾನಿಲ್ಲಿ ಕ್ಯಾರೆಟ್ಟು, ಆನಂತರ ಕ್ಯಾಪ್ಸಿಕಮು, ನೀವು ಬಟಾಣಿ ಕೂಡ ಹಾಕೋಬೋದು. ನಿಮ್ಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿಯನ್ನು ಹಾಕ್ಕೊಳ್ಳಿ. ಆನಂತರ ಇಲ್ಲಿ ನಾನು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಇಲ್ಲಿ ಆರುಗ್ಯಾನನ ಹಾಕ್ಕೊಳ್ತಾ ಇದ್ದೀನಿ, ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂಥೇಳಿ. ನಂತರ ಈ ಚಾಟ್ ಮಸಾಲ, ಈಗ ಕೊತ್ತಂಬರಿ ಸೊಪ್ಪು. ನೀವು ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ. ಈಗ ಇದನ್ನೆಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಪ್ಪ ಸ್ಪೂನಲ್ಲಿ ಬೇಡ, ಕೈಯಲ್ಲಿ ಮಿಕ್ಸ್ ಮಾಡ್ತೀನಿ ಅಂದರೂ ಕೂಡ ತೊಂದರೆ ಇಲ್ಲ, ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿರೋ ಅಷ್ಟು ಚೆನ್ನಾಗಿದು ಹೊಂದ್ಕೊಳ್ಳುತ್ತೆ. ಈಗ ಇದಕ್ಕೆ ನೋಡಿಕೊಂಡು ನಿಮ್ಮ ರುಚಿಗೆ ಅನುಸಾರವಾಗಿ ಉಪ್ಪನ್ನು ಹಾಕಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ 1 ಕಪ್ನಷ್ಟು ಶ್ರೇಡೆಡ್ ಮೋಜರಲ್ ಚೀಸನ್ನು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇದು ರೆಡಿ ತುರಿದಿರುವಂಥ ಚೀಸ್ ಸಿಗುತ್ತೆ ನಿಮಗೆ, ಅದನ್ನು ಹಾಕ್ಕೊಳ್ಳಿ. ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈವನ್ ಸ್ನೇಹಿತರೆ, ಈ ಸ್ಲೈಸ್ ಕೂಡ ಸಿಗುತ್ತೆ, ಚೀಸ್ ಸ್ಲೈಸ್, ಅದನ್ನು ಕೂಡ ಹಾಕ್ಕೋಬೋದು. ಅದು ಹಾಕಿದ್ರಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಈಗ ನೀವು ಪಿಜ್ಜಾ ಕಟ್ ಮಾಡಿದಾಗ ಯಾವ ರೀತಿ ಒಳಗಡೆ ಚೀಸಿಯಾಗಿ ಬರುತ್ತೆ ನೋಡಿ, ಆ ಥರ ಬೇಕು ಅಂದರೆ ಈ ರೀತಿ ಸ್ಲೈಸ್ ಚೀಸನ್ನು ನೀವು ಹಾಕ್ಕೊಳ್ಳಿ. ಆಯಿತಾ, ಎಸ್, ಈ ರೀತಿ ಹಾಕಿದ ನಂತರ ಲೈಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಜಾಸ್ತಿ ಮ್ಯಾಶ್ ಮಾಡಲಿಕ್ಕೆ ಹೋಗಬೇಡಿ ಚೀಸ್ಗಳನ್ನೆಲ್ಲ ಹಾಕಿದ ನಂತರ. ಸೊ ಹಾಗಾಗಿಯೇ ನಾನು ಚೀಸ್ನ ಲಾಸ್ಟಲ್ಲಿ ಹಾಕಿರೋದು. ಈಗ ಇದು ರೆಡಿ ಆಯಿತು. ಈಗ ಬನ್ನಿ, ಗೋಧಿ ಹಿಟ್ಟು ಕಲಸಿರೋದೇನಾಗಿದೆ ನೋಡ್ಕೊಂಬರೋಣ. ಚೆನ್ನಾಗಿ ಬನಿ ಕೂಡ ಬಂದಿದೆ, ನೋಡ್ತಿದ್ದೀರಾ ಯಾವ ರೀತಿ ಇದೆ ಅಂತ. ಈಗ ಒಂದ್ಸತಿ ನಾವು ಇದನ್ನು ಮಾಡೋ ಮುಂಚೆ ಒಂದ್ಸತಿ ಈ ರೀತಿ ಮಿದ್ದಿಸ್ಕೊಳ್ಳಿ. ಯಾವುದೇ ರೆಸಿಪಿಗಾದರೂ ಅಷ್ಟೇ ಸ್ನೇಹಿತರೆ, ಮಾಡೋ ಮುಂಚೆ ಒಮ್ಮೆ ಈ ರೀತಿ ಮಿದ್ದಿಸ್ಕೊಂಡೇ ಮಾಡಬೇಕು. ಈಗ ಒಂದು ದಪ್ಪ ಗಾತ್ರದ ಒಂದು ಉಂಡೆಯನ್ನು ತೆಗೆದುಕೊಂಡು ಈ ರೀತಿ ನೀಟಾಗಿ ಉಂಡೆಯನ್ನು ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ನೋಡಿಕೊಂಡು ಉಂಡೆಯನ್ನು ಮಾಡ್ಕೊಳ್ಳಿ. ಈಗ ಇದನ್ನು ಒಂದು ಸ್ಲ್ಯಾಬ್ ಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕಿ ನೀಟಾಗಿ ಇದನ್ನು ತೆಳ್ಳಗೆ ಲಟ್ಟಿಸ್ಕೊಳ್ಳೋಣ. ತುಂಬ ತೆಳುನೂ ಬೇಡ, ತುಂಬ ಮಂದನೂ ಬೇಡ, ನೀಟಾಗಿ ಇದನ್ನು ಲಟ್ಟಿಸ್ಕೊಳ್ಳಿ. ಇದರ ಥಿಕ್ನೆಸ್ ನೋಡ್ತಿದ್ದೀರಾ ಯಾವ ರೀತಿ ಇದೆ ಅಂತ. ಈ ರೀತಿ ನೀಟಾಗಿ ಲಟ್ಟಿಸ್ಕೊಳ್ಳಿ. ಆನಂತರ
ನಾನೇನು ಮಾಡ್ತಿದ್ದೀನಿ, ಇಲ್ಲಿ ರೊಟ್ಟಿ ಕಡ್ಡಿಯನ್ನು ಇಟ್ಕೊಂಡು ಸಮನಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿಕ್ಕೆ ಪಿಜ್ಜಾ ಕಟ್ಟರ್ ಅಥವಾ ನೀವು ಚಾಕು ಯಾವುದಿದೆ ಅದನ್ನು ಉಪಯೋಗಿಸ್ಕೊಂಡು ನೀಟಾಗೆ ಕಟ್ ಮಾಡ್ಕೊಳ್ಳಿ. ಈ ಎಕ್ಸ್ಟ್ರಾಸ್ ಏನು ಬರುತ್ತೆ ಅದನ್ನು ನೆಕ್ಸ್ಟ್ ಸತಿ ಮಾಡಬೇಕಾದ್ರೆ ಅದನ್ನು ಮತ್ತೆ ಚಪಾತಿ ಜೊತೆ ಮಿದ್ದಿಸ್ಕೊಂಡ್ರೆ ಆಯಿತು, ಅಂದರೆ ಹಿಟ್ಟು ಜೊತೆ. ಈಗ ನೋಡಿ ರೆಡಿ ಆಯ್ತಲ್ವಾ? ಎಸ್, ಈಗ ನೋಡ್ತಿರ್ಬೋದು ಈಗ ಈ ರೀತಿ ಶೀಟ್ಸ್ ರೆಡಿ ಆಯಿತು. ನೋಡಿ, ತುಂಬ ದೊಡ್ಡದು ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ. ನೋಡಿ, ಈ ರೀತಿ ಕ್ಲೋಸ್ ಮಾಡಿದ್ರೆ ಇಷ್ಟು ಬಂದರೆ ಸಾಕು ನಮಗೆ, ಆಯಿತಾ? ಸೊ ಈಗ ಇದನ್ನು ಕೂಡ ಅದೇ ಅಳತೆಗೆ ಕಟ್ ಮಾಡ್ಕೊಳ್ಳಿ. ನೋಡಿ, ಈಗ ಎರಡು ರೆಡಿಯಾಗಿದೆ. ಈಗ ಸ್ಟಫಿಂಗ್ ನಾವೇನು ಮಾಡ್ಕೊಂಡಿದ್ದೀವಿ ಅದನ್ನು ಈ ರೀತಿ ತೆಗೆದುಕೊಂಡು ಮಧ್ಯದಲ್ಲಿ ಇಟ್ಕೋಬೇಕು. ನೋಡಿ, ನಾನು ಎರಡೂ ಕೈಗಳ ಸಹಾಯದಿಂದ ಈ ರೀತಿ ನೀಟಾಗಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಬೌಲಲ್ಲಿ ನೀರನ್ನು ತೆಗೆದುಕೊಂಡು ಈ ರೀತಿ ಸೈಡ್ಸ್ ಏನಿದೆ ಅದನ್ನು ನೀಟಾಗಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನೀರನ್ನ. ಈ ರೀತಿ ಹಾಕಿದಾಗ ಏನಾಗುತ್ತೆ, ಈ ಪಾಕೆಟ್ಸು ಎಣ್ಣೆಗೆ ಹಾಕಿದಾಗ ಬಿಟ್ಟೋಗೋದಿಲ್ಲ, ಆಯಿತಾ? ಈ ಟಿಪ್ಪನ್ನು ನೀವು ಫಾಲೋ ಮಾಡಿ, ಇಲ್ಲ ಅಂದರೆ ಬಿಟ್ಟೋಗುತ್ತೆ. ಈಗ ಸೈಡ್ಸ್ ಎಲ್ಲ ನೀಟಾಗಿ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಕಚ್ಚಿಸ್ಕೊಳ್ಳೋಣ. ನೋಡ್ತಿದ್ದೀರಲ್ಲ, ಈಗ ಒಂದು ಫೋಕ್ ಸ್ಪೂನ್ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡ್ತಾ ಡಿಸೈನ್ ಮಾಡ್ಕೊಳ್ಳೋಣ. ಈ ರೀತಿ ಪ್ರೆಸ್ ಮಾಡೋದ್ರಿಂದ ಎರಡು ಬೆನಿಫಿಟ್ಟು, ಒಂದು ಡಿಸೈನ್ಗೂ ಡಿಸೈನ್ ಆಗುತ್ತೆ, ಆ ನಂತರ ಎಣ್ಣೆಗೆ ಹಾಕೋದ್ರಿಂದ ಬಿಟ್ಟೋಗೋದಿಲ್ಲ, ಆಯಿತಾ? ಸೊ ನೋಡಿದ್ರಿ ಅಲ್ವಾ, ಈಗ ಇದೇ ರೀತಿ ರೆಡಿ ಆಯಿತು. ಇದು ನೋಡಿ, ಇದು ಇನ್ನೊಂದು ಡಿಸೈನ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ಎಲ್ಲ ಪಾಕೆಟ್ಸ್ಗಳನ್ನು ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೆನಪಲ್ಲಿರಲಿ ಸ್ನೇಹಿತರೆ, ನಾವು ಎಣ್ಣೆ ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಕೋಬಾರ್ದು, ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಸಣ್ಣ ಊರಿನಲ್ಲೇ ಬೇಯಿಸ್ಕೋಬೇಕು. ಗೊತ್ತಾಯ್ತಲ್ಲ, ನೋಡಿ ಈಗ ಉಪ್ತಾ ಇದೆ. ನೋಡಿ, ಫುಲ್ ಗೋಧಿ ಹಿಟ್ಟಲ್ಲಿ ಮಾಡ್ತೀನಿ ಅಂದರೆ ಕೆಲವು ಸತಿ ಮೆತ್ತಗಾಗುವಂಥ ಚಾನ್ಸಸ್ ಇರುತ್ತೆ, ಆವಾಗ ನೀವು ಎರಡು ಸತಿ ಎಣ್ಣೆಯಲ್ಲಿ ಕರ್ಕೋಬೇಕಾಗತ್ತೆ. ಒಂದು ಸತಿ ಕರೆದೆತ್ತಿಟ್ಕೊಳ್ಳಿ, ಆನಂತರ ಇನ್ನೊಂದು ಸತಿ ಕರ್ಕೊಳ್ಳಿ. ಇಲ್ಲ ಗೋಧಿ ಅರ್ಧ ಮೈದಾದಲ್ಲಿ ಮಾಡ್ತೀನಿ ಅಂದರೆ ಈ ರೀತಿ ಮಾಡ್ಕೊಳ್ಳಿ. ಈಗ ನೋಡಿ, ಒಳ್ಳೆ ಕಲರ್ ಬಂದಿದೆ. ಈಗ ಇದನ್ನು ಇನ್ನೊಂದು ಸೈಡು ಟರ್ನ್ ಮಾಡ್ಕೊಳ್ತೀನಿ, ಆಯಿತಾ? ಈಗ ಫುಲ್ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಿದೆ ಹೊಂಬಣ್ಣಕ್ಕೆ. ಈಗೆಲ್ಲವನ್ನು ತೆಗೆದುಬಿಟ್ಟು ಈಗ ಒಂದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ಕೊಳ್ತೀನಿ. ಸ್ನೇಹಿತರೆ, ತುಂಬ ಅಂದರೆ ತುಂಬಾ ರುಚಿಯಾಗಿ ಚೆನ್ನಾಗಿರುತ್ತೆ, ಮಕ್ಕಳು ಕೂಡ ಇಷ್ಟಪಟ್ಟು ಈ ರೆಸಿಪಿಯನ್ನು ತಿಂತಾರೆ. ನಾನು ಇದನ್ನು ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡಿದ್ದೀನಿ. ನೋಡ್ತಿದ್ದೀರಲ್ಲ, ಪಿಜ್ಜಾ ಪಾಕೆಟ್, ಅದರಲ್ಲೂ ಈವ್ನಿಂಗ್ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಸಖತ್ ಅಂದರೆ ಸಖತ್ ಈಸಿ ರೆಸಿಪಿ ಆ್ಯಂಡ್ ಸೂಪರ್ ರೆಸಿಪಿ. ಪರ್ಸ್ನಲಿ ದೀಕ್ಷಿತನಿಗೆ ಸಚ್ಚಿತ್ಕಂತೂ ಸಖತ್ ಇಷ್ಟ ಆಯಿತು. ಹೋಗಿ ಬಂದು ತಿಂತಿದ್ರು, ಅಷ್ಟು ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ಕೊಂಡು. ಎಸ್ ಸ್ನೇಹಿತರೆ, ನೋಡಿದ್ರಿ ಅಲ್ವಾ ಯಾವ ರೀತಿ ತುಂಬ ಸಿಂಪಲ್ಲಾಗಿ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಯಾವುದಾದ್ರೂ ಉಪಯೋಗಿಸ್ಕೊಂಡು ಮಾಡ್ಕೊಳ್ಳಿ ಚೀಸ್ ಚಿಲ್ಲಿ ಪಿಜ್ಜಾ ಪಾಕೆಟ್ಸ್ ಮಾಡೋದು ಅಂತ. ಇವತ್ತು ನನ್ನ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.